ನಾಳೆ ದೇಶದಲ್ಲಿ ನಾಲ್ಕನೇ ಹಂತದ ಮತದಾನ ನಡೆಯಲಿದ್ದು ಇತ್ತ ಐದು ಹಂತದ ಕ್ಷೇತ್ರಗಳಲ್ಲಿ ಘಟಾನುಘಟಿಗಳು ಮತ ಕಹಳೆಯನ್ನ ಮೊಳಗಿಸಿದ್ದಾರೆ ಮೋದಿ ಸೇರಿದಂತೆ ಹಲವು ನಾಯಕರು ತಮ್ಮ ಅಭ್ಯರ್ಥಿಗಳ ಮತಬೇಟೆ ಆಡಿದ್ದಾರೆ ದೇಶದಲ್ಲಿ ನಾಲ್ಕನೇ ಹಂತದ ಮತದಾನಕ್ಕೆ ನಾಳೆ ಎಲ್ಲಾ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ ಇನ್ನೊಂದು ಕಡೆ ದೇಶದಲ್ಲಿ ಮೇ 20 ರಂದು ಐದನೇ ಹಂತದ ಮತದಾನ ನಡೆಯಲಿದೆ ಐದನೇ ಹಂತದ ಮತಕ್ಷೇತ್ರಗಳಲ್ಲಿ ಇವತ್ತು ಘಟಾನುಘಟಿಗಳ ಅಬ್ಬರದ ಪ್ರಚಾರ ಜೋರಾಗಿತ್ತು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಇಡಿ ದಿನ ಮೋದಿ ಬಿಜೆಪಿ ಅಭ್ಯರ್ಥಿಗಳ ಪರ ಮತಬೇಟೆಯಾಡಿದರು 90 ವರ್ಷದ ವಯಸ್ಸಾದ ಅಜ್ಜಿ ಮೋದಿ ನೋಡೋಕೆ ನಿಂತಿದ್ರು ಸಮಾವೇಶದಿಂದಲೇ ಅರ್ಜಿಗೆ ಕುರ್ಚಿ ಕೊಡಿ ಅಂತ ಮೋದಿ ಸಲಹೆ ಕೊಟ್ಟರು बुजुर्ग माता जी वो चेयर दीजिए एक कुर्सी दे दीजिए माता जी को ಇನ್ನೊಂದು ಕಡೆ ಮಕ್ಕಳು ಮೋದಿಗಾಗಿ ಚಿತ್ರವನ್ನ ಬಿಡಿಸಿ ತಂದಿದ್ರು ಮೋದಿ ಮಕ್ಕಳಿಗೆ ಚಿತ್ರಗಳನ್ನು ತಗೊಳ್ತೀನಿ ಅಂತ ಕೂಗಿ ಹೇಳ್ತಿದ್ದಂತೆ ಅಳೋಕೆ ಶುರು ಮಾಡಿದಾಗ ಅಳಬೇಡಿ ಅಂತ ಸಮಾಧಾನ ಪಡಿಸಿದ್ರು ಇಷ್ಟೆಲ್ಲ ಆದ್ಮೇಲೆ ಮೋದಿ ಮಾತಿನ ವರಸೆ ಶುರುವಾಯಿತು ಇವತ್ತು ಕಾಂಗ್ರೆಸ್ ಜೊತೆ ಮಮತಾ ಬ್ಯಾನರ್ಜಿ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ರು ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೋದಿ ವಾರಸುದಾರರು ಯಾರು ಅನ್ನುವ ಪ್ರಶ್ನೆಯನ್ನ ಮೋದಿ ಅವರೇ ತೆಗೆದ್ರು ಅದಕ್ಕೆ ಅವರೇ ಉತ್ತರನು ಕೊಟ್ಟರು ಪರಿವಾರ ಕಾ ಜೋ ಮುಖ್ಯಾ ಹೋತಾ ಹೈ ಓ ಪರಿವಾರ ಕೆ ಬಚ್ಚೋ ಕೆ ಲಿಯೆ ಛೋಡ್ ಕರ್ ಕೆ ಕುಚ್ ಜಾನಾ ಚಾಹತಾ ಹೈ वो अपने वारिस को कुछ देकर के जाना चाहता है लेकिन मोदी के वारिस कौन है भाई मुझे किसके लिए छोड़ना है मेरे वारिस तो आप सब मेरे देशवासी है आपके अलावा इस दुनिया में मेरा कुछ भी नहीं है और इसलिए मेरे इस परिवार के सब बच्चों के लिए विकसित भारत बना करके उनके हाथ में देना चाहता हूं ಇನ್ನು ಉತ್ತರ ಪ್ರದೇಶದಲ್ಲಿ ಇವತ್ತು ಅಮಿತ್ ಶಾ ಮತಬೇಟೆ ಜೊತೆ ಪಕ್ಷ ಸಂಘಟನೆಗೂ ಒತ್ತು ಕೊಟ್ಟರು ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿರುವ ರಾಯ್ ಬರೇಲಿಯಲ್ಲಿ ಮತಬೇಟೆನೂ ಆಡಿದ್ರು ಜೊತೆಗೆ ರಾಯ್ ಬರೇಲಿ ಸಮಾಜವಾದಿ ಪಕ್ಷದ ಶಾಸಕ ಮನೋಜ್ ಪಂಡೆ ಬಂಡಾಯ ಎದ್ದಿದ್ದಾರೆ ಇವತ್ತು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಬಿಜೆಪಿಗೆ ಬೆಂಬಲಿಸೋ ಭರವಸೆ ಕೊಟ್ಟರು ಅಮಿತ್ ಶಾ ಅವರೇ ಖುದ್ದು ಮನೋಜ್ ಪಾಂಡೆ ಮನೆಗೆ ಭೇಟಿ ಕೊಟ್ಟು ಮಾತುಕತೆನೂ ನಡೆಸಿದ್ರು ಆಮೇಲೆ ರಾಹುಲ್ ಗಾಂಧಿ ಜೊತೆ ಇಡೀ ಗಾಂಧಿ ಕುಟುಂಬದ ಮೇಲೆ ಹರಿಹಾಯ್ದರು ट्रिपल तलाक आप वापिस लाना चाहते हो क्या वो कह रहे हैं हम वापिस लाएंगे मैं आज पूछना चाहता हूं पहले रायबरेली की जनता के सामने स्पष्ट करिए आप ट्रिपल तलाक वापिस लाएंगे क्या ये राहुल बाबा सर्जिकल स्ट्राइक पर सवाल उठाते हैं मैं उनको पूछना चाहता हूं आप सर्जिकल स्ट्राइक का समर्थन करते हैं या नहीं करते वो कहते हैं राम मंदिर के बारे में मैं उनको पूछना चाहता हूं राम मंदिर में आप दर्शन करने क्यों नहीं गए इसका जवाब जरा राहुल बाबा दे ರಾಯ್ಬರೇಲಿಯಲ್ಲೇ ರಾಹುಲ್ ಗಾಂಧಿ ಪರ ಪ್ರಿಯಾಂಕಾ ವಾದ್ರಾ ಭರ್ಜರಿ ಮತಬೇಟೆಯಾಡಿದ್ರು ಮೋದಿ ಅವರನ್ನ ಮಿಮಿಕ್ರಿ ಮಾಡಿ ಲೇವಡಿಯನ್ನು ಮಾಡಿದ್ರು ಸಾವಧಾನ ರಹೋ ಕಾಂಗ್ರೆಸ್ ಪಾರ್ಟಿ ಕೆ ನೇತಾ ತುಮಾರೇ ಘರ್ ಕೆ ಅಂದರ್ ಆ ಜಾಯೆಂಗೆ ತುಮಾರಿ ಭೈಂಸ್ ಚುರಾ ಲೇಂಗೆ ಬತಾಯಿಯೇ ಔರ್ ದೂಸರಿ ತರಫ್ ಸಾವಧಾನ ರಹೋ ಬಹನೆ ತುಮಾರೇ ಗಹನೆ ಲೇ ಜಾಯೆಂಗೆ ಎಕ್ಸ್ರಾ ಕಿ ಮಶೀನ್ ಲಾಯೆಂಗೆ ಔರ್ ಘರೋ ಕೆ ಅಂದರ್ ಘುಸ್ ಕೆ ತುಮಾರೇ ಮಂಗಲ್ ಸೂತ್ರ ತುಮಾರೇ ಗಹನೆ ಚುರಾ ಲೇಂಗೆ ಬತಾಯಿಯೇ ಐಸಿ ಮಶೀನ್ ಹೋತಿ ಭೀ ಹೈ ಕಿ ಮಂಗಲ್ ಸೂತ್ರ ನಿಕಾಲ್ ಕೆ ದಿಖಾತಿ ಹೈ ये देश के प्रधानमंत्री कह रहे हैं इनके पास कुछ बचा ही नहीं रहा कहने का जनता हंस रही है 55 सालों से इस देश में जब से आजाद हुआ 55 सालों से कांग्रेस के नेता रहे कांग्रेस की सरकारें रही कोई आया आपके घर में भैंस चुराने के लिए किसी ने आपके मंगलसूत्र पे आँच आने दी ಇನ್ನು ಮಹಾರಾಷ್ಟ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಪರ ಮತಯಾಚಿಸಿದ್ರು ಭಾಷಣದುದ್ದಕ್ಕೂ ಬಿಜೆಪಿ ಆರ್ಎಸ್ಎಸ್ ಸೇರಿಕೊಂಡು ಸಂವಿಧಾನ ನಾಶಪಡಿಸೋಕೆ ಹೋಗ್ತಿದ್ದಾರೆ ಅಂದ್ರು ಬಿಜೆಪಿ ಔರ್ ಆರ್ಎಸ್ಎಸ್ ಕೆ ಲೋಗ್ ಸಂವಿಧಾನ ಕೋ ಖತಮ್ ಕರ್ನೆ ಕೆ ಲಿಯೆ ಯೆ ಚುನಾವ್ ಲಡ್ ರಹೆ ಹಮಾರೆ ಮೋದಿ ಜಿ ತೋ ಯೆ ಬೋಲ್ತೆ ಹೈ ಮುಜೆ 400 ಪಾರ್ ಕರ್ನಾ ಹೈ ಅರೆ 400 ಪಾರ್ 400 ಪಾರ್ ಅಗರ್ ಆಪ್ ಅಕೇಲೆ ಕರ್ತೆ ಹೈ ವೋ ತುಮಾರೆ ಹಾತ್ ಮೇ ನಹೀ ಹೈ तुम्हारे और हमारे मालिक कौन है जनता है जनता तय करेगी तुम नहीं
ಇಷ್ಟೆಲ್ಲದರ ಮಧ್ಯೆ ಉದ್ಧವ್ ಠಾಕ್ರೆ ಬೇರೆ ಹೊಸ ಬಾಂಬ್ ಹಾಕಿದ್ದಾರೆ. ಇದೆಲ್ಲ ಮೋದಿಯನ್ನ ಸೋಲಿಸದಿದ್ರೆ ಮುಂದಿನ ದಿನಗಳಲ್ಲಿ ದೇಶ ಕರಾಳ ದಿನ ನೋಡಬೇಕಾಗುತ್ತೆ ಅಂದಿದ್ದಾರೆ. ಶಿವಸೇನೆಯ ಮುಖವಾಣಿ ಸಾಮ್ನಾ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ 5ನೇ ಹಂತದ ಚುನಾವಣಾ ಕಾವು ಇವತ್ತಿನಿಂದ ಜೋರಾಗ್ತಿದ್ದು ವಾಗ್ದಾಳಿಗಳು ಅಷ್ಟೇ ಜೋರಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.